ವಿಜಯಪುರ ಜಿಲ್ಲೆಯಲ್ಲಿ ತೈಲ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಜನವಿರೋಧಿ ಉಪನೋಂದಣಿ ಕಚೇರಿಯಲ್ಲಿ ಕೊರೋನಾ ನಿಯಂತ್ರಣ ಪಾಲಿಸದೆ ಅಧಿಕಾರಿಯಿಂದಲೇ ಉಲ್ಲಂಘನೆ ಇಂಡಿ ಪಟ್ಟಣದಲ್ಲಿ ನೂತನ ಬಸ್ ಡಿಪೋ ಮತ್ತು ಶ್ರೀ ದೇವರಾಜರ ಭವನದ ಸಾಂಕೇತಿಕ ಪೂಜೆ ಚಿಕ್ಕಮಗಳೂರು ಜಿಲ್ಲೆಯ ದೇವಸ್ಥಾನದ ಆವರಣದಲ್ಲಿ ಉದ್ಯಾನವನ ನಿರ್ಮಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಸಿಟಿ ರವಿ ಚಾಲನೆ ಔರಾದ್ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ತಹಶೀಲ್ದಾರರಿಗೆ ಮನವಿ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಜನ ವಿರೋಧಿ ನೀತಿ ಖಂಡಿಸಿ ಅಭಿಯಾನ ಕಾರ್ಯಕ್ರಮವನ್ನು ಸೈಕಲ್ ಸವಾರಿ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಿಂದಗಿ ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಶ್ರೀ ವಿಠಲ್ ಜಿ ಕೊಳ್ಳೂರ ಅವರ ನೇತೃತ್ವದಲ್ಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ವಿಠಲ್ ಕೊಳ್ಳೂರ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪದೇ ಪದೇ ಏರಿಕೆ ಮಾಡುತ್ತಲೇ ಬಂದಿದೆ ಇದರಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ 70 ವರ್ಷಗಳಿಂದ ತೈಲ ಬೆಲೆ ಏರಿಕೆಯಲ್ಲಿ ಇಷ್ಟೊಂದು ಬಾರಿ ಪ್ರಮಾಣ ಬೆಲೆ ಏರಿಕೆ ಕಂಡಿರಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಇಲ್ಲದಿದ್ದರೆ ದೇಶದ ಜನರು ಕೇಂದ್ರ ಮತ್ತು ರಾಜ್ಯದಲ್ಲಿ ಇರುವ ಬಿಜೆಪಿ ಸರ್ಕಾರದ ವಿರುದ್ಧ ದಂಗೆ ಏಳುತ್ತಾರೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಎಂಎನ್ ಸಾಲಿ ಯೋಗಪ್ಪ ಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಪದಾಧಿಕಾರಿಗಳು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಉಳುಮೆ ಮಾಡತಕ್ಕಂತ ರೈತರ ಸಲುವಾಗಿ ಉದ್ಯಮಿಗಳ ಸಲುವಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಹಾಕಲು ಆಗ್ತಾ ಇಲ್ಲ ಇವತ್ತು ದೇಶಕ್ಕೆ ಸಂದೇಶವನ್ನು ಕೊಟ್ಟು ಇವತ್ತು ಇಡೀ ರಾಜ್ಯದ ಎಲ್ಲ ಗ್ರಾಮಗಳ ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಮೂಲ ಮೂಲೆಯಲ್ಲಿ ಇವತ್ತು ಈ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಇವತ್ತು ನಮಗೆ ನಿರ್ದೇಶನ ನೀಡಿದ್ದಾರೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಿನಿ ವಿಧಾನಸೌಧ ಕಟ್ಟಡದಲ್ಲಿ ಇರುವ ಉಪನೋಂದಣಿ ಕಚೇರಿಯಲ್ಲಿ ಕೊರೋನಾ ನಿಯಂತ್ರಣ ಪಾಲಿಸದೆ ಅಧಿಕಾರಿಯಿಂದಲೇ ಉಲ್ಲಂಘನೆ ಮಾಡಿರುವ ದೃಶ್ಯಗಳು ಕಂಡುಬಂದಿವೆ ಈ ಕಚೇರಿಗೆ ದಿನನಿತ್ಯ ನೋಂದಣಿಗಾಗಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ನೂರಾರು ಜನರು ಬರುತ್ತಾರೆ ತಾಲೂಕಿನಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಪಟ್ಟಣದಲ್ಲಿನ ಕೆಲವು ಬಡಾವಣೆಗಳು ಸೀಲ್ಡೌನ್ ಮಾಡಲಾಗಿದೆ ಆದರೂ ಕೂಡ ಈ ಕಚೇರಿಯ ಅಧಿಕಾರಿ ಹಾಗೂ ಸಿಬ್ಬಂದಿಯು ಯಾವುದೇ ಎಚ್ಚರ ವಹಿಸದೆ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನು ಪಾಲಿಸದೆ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಆರೋಗ್ಯ ಇಲಾಖೆ ಜೀವದ ಹಂಗು ತೊರೆದು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಆದರೆ ಇದು ಯಾವುದನ್ನು ಲೆಕ್ಕಿಸದೆ ಈ ಕಚೇರಿಯಲ್ಲಿ ಅಧಿಕಾರಿ ಸಿಬ್ಬಂದಿ ಕ್ಯಾರೆ ಎನ್ನದೆ ಕರ್ತವ್ಯ ನಿರ್ವಹಿಸುತ್ತಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಕೊರೋನಾ ನಿಯಂತ್ರಣ ಮಾರ್ಗಸೂಚಿಗಳನ್ನು ಪಾಲಿಸದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇಂಡಿ ಪಟ್ಟಣದಲ್ಲಿ ಇಂದು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ನೂತನ ಬಸ್ ಡಿಪೋ ಮತ್ತು ಶ್ರೀ ದೇವರಾಜ ಅರಸ್ ಭವನದ ಸಾಂಕೇತಿಕ ಪೂಜೆ ನೆರವೇರಿಸುವ ಮೂಲಕ ಲೋಕಾರ್ಪಣೆ ಹಾಗೂ COVID-19 ನಿಮಿತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮಾನ್ಯ ಶಾಸಕರಾದ ಯಶವಂತರಾಯ ಗೌಡ ಪಾಟೀಲ್ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಣಮಂತ ಖಂಡೇಕರ ರಾಮು ರಾಠೋಡ್ ಅಣ್ಣರಾಯ ಬೀದರಕೋಟಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತಿತರರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಜಿಲ್ಲಾ ಕೇಂದ್ರ ನಗರಗಳಂತೆ ಹಂತಲ್ಲಿ ಎಲ್ಲ ಸೌಕರ್ಯಗಳನ್ನು ಸಿಗುವಂತ ಪ್ರಯತ್ನ ಅದರಿಂದ ಪುರಸಭೆ ತಾಲೂಕಾ ಕೇಂದ್ರದಲ್ಲಿ ಎಲ್ಲ ಸೌಲಭ್ಯವನ್ನ ಒಂದು ಜಿಲ್ಲೆಯ ಇಕ್ವಲ್ ಆಗಿ ಡೆವಲಪ್ಮೆಂಟ್ ಮಾಡಿ ಅನ್ನೋ ದೃಷ್ಟಿ ದೃಷ್ಟಿಯಿಂದ ನಮ್ಮ ನಗರ ಸಾರಿಗೆ 24/7 ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಬಗ್ಗವಳ್ಳಿಯಲ್ಲಿ 9ನೇ ಶತಮಾನದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಉದ್ಯಾನವನ ನಿರ್ಮಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಟಿ ರವಿ ಹಾಗೂ ತರೀಕೆರೆ ತಾಲೂಕಿನ ಶಾಸಕ ಸುರೇಶ್ ಉದ್ಘಾಟಿಸಿದರು ಸಿಟಿ ರವಿಯವರು ಮಾತನಾಡಿ ಪುರಾತನ ದೇವಸ್ಥಾನವಾದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ 30 ಲಕ್ಷ ಹಣ ಬಿಡುಗಡೆ ಮಾಡಲಾಗಿದೆ ಬಿಡುಗಡೆ ಮಾಡಿದ ಹಣವನ್ನು ಸಮಗ್ರವಾಗಿ ಯೋಜನೆ ನಿರ್ಮಿಸಬೇಕೇ ಹೊರತು ಹಣವನ್ನು ಖರ್ಚು ಮಾಡುವುದಕ್ಕೆ ಯೋಜನೆ ನಿರ್ಮಿಸಬೇಡಿ ಎಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು
ಹಾಗೂ ಬಗ್ಗವಳ್ಳಿ ಗ್ರಾಮವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಗ್ರಾಮಸ್ಥರು ಮನವಿಯನ್ನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಯೋಗ ಗುರುಗಳಾದ ಅನಂತ್ ಜಿ ಇವರು ಉಪಸ್ಥಿತರಿದ್ದರು. ಸಮಗ್ರವಾಗಿರ್ತಕ್ಕಂತ ಯೋಜನೆ ಮಾಡಿದ್ದ 30 ಲಕ್ಷ ಇಲ್ಲದೆ 3 ಕೋಟಿ ಆಗಲಿ ಅದಕ್ಕೆ ಅನುದಾನ ಕೊಡಿಸುವಂತ ಕೆಲಸ ತೃಪ್ತಿಗಾಗಿ ಯೋಜನೆ ಮಾಡಬೇಡಿ. 30 ಲಕ್ಷ ಇದೆ, ಅದನ್ನ ಹೆಂಗ್ ಖರ್ಚು ಮಾಡೋದು ಅಂತ ಯೋಜನೆ ಮಾಡಬೇಡಿ. ದೇವಸ್ಥಾನ ಉಳಿಸೋದಕ್ಕೆ ಯೋಜನೆ ಮಾಡಿ, ಆ ಉಳಿಸೋದಕ್ಕೆ ಬೇಕಾದಂತ ಯೋಜನೆಗೆ ಅನುದಾನ ಕೊಡೋಣ. ಔರಾದ್ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಕೇಂದ್ರ ಸರ್ಕಾರ ಇಂಧನ ದರಗಳ ಏರಿಕೆಯನ್ನು ಖಂಡಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಮಾರ್ಚ್ ತಿಂಗಳಿಂದ ಕೊರೋನಾ ಸೋಂಕು ಆರಂಭವಾದ ಬಿಕ್ಕಟ್ಟಿನಿಂದ ಜನರು ಸಂಕಷ್ಟಕ್ಕೆ ಸಿಲುಕಿರುವುದು ಸಾರ್ವಜನಿಕರಿಗೆ ಯಾತನೆಯನ್ನುಂಟು ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಅಸೂಕ್ಷ್ಮತೆಯಿಂದ ನಿರಂತರವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರುತ್ತಲೇ ಇದೆ. ಇದರಿಂದ ಸಾರ್ವಜನಿಕ ವಲಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೂಗಳನ್ನು ಕೇಳಿ ಬರುತ್ತಾ ಇವೆ ಎಂದು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಕುಮಾರ್ ಹಲಬರ್ಗೆ ನುಡಿದರು. ಅವರು ಮಂಗಳವಾರ ಪಟ್ಟಣದ ತಹಸೀಲ್ ಕಚೇರಿಗೆ ತೆರಳಿ ತಹಸೀಲ್ದಾರರ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಇಂಧನ ಬೆಲೆಗಳನ್ನ ಕೂಡಲೇ ಕಡಿಮೆ ಮಾಡುವಂತಹ ಬೆಲೆ ಏರಿಕೆ ಸಂಬಂಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಎಂದು ಎಲ್ಲರೂ ನಿರೀಕ್ಷೆಯಲ್ಲಿದ್ದಾರೆ. ಕೊರೋನಾ ಆರ್ಥಿಕ ಬಿಕ್ಕಟ್ಟಿನಿಂದ ಪ್ರಸ್ತುತ ದೇಶದಲ್ಲಿ ಲಕ್ಷಾಂತರ ಮಂದಿ ಉದ್ಯೋಗವಿಲ್ಲದೆ ಸಂಕಷ್ಟದಲ್ಲೇ ಜೀವನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಣ್ಣ ದೊಡ್ಡ ವ್ಯಾಪಾರಸ್ಥರು ಮತ್ತು ಮಧ್ಯಮ ವರ್ಗದವರು ಆದಾಯವಿಲ್ಲದೆ ತೊಂದರೆಯಲ್ಲಿದ್ದಾರೆ. ಸಾರ್ವಜನಿಕರ ಕಷ್ಟ ನಷ್ಟಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಕೇಂದ್ರ ಸರ್ಕಾರ ಕೂಡಲೇ ಇಂಧನ ದರಗಳನ್ನ ಕಡಿಮೆ ಮಾಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಮುಖಂಡ ಆನಂದ್ ಚೌಹಾಣ ಮಾತನಾಡಿ, ದೇಶದಲ್ಲಿ ಈಗಾಗಲೇ ಕೊರೋನಾ ಮಹಾಮಾರಿಯಿಂದ ನಿರುದ್ಯೋಗ ಹೆಚ್ಚಾಗಿ ಜನರು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಹೀಗಿರುವಾಗ ಕೇಂದ್ರ ಸರ್ಕಾರ ಇಂಧನ ದರಗಳನ್ನ ಹೆಚ್ಚಿಗೆ ಮಾಡಿ ಜನರಿಗೆ ಇನ್ನಷ್ಟು ಸಂಕಷ್ಟಕ್ಕೆ ದುಡಿದೆ ಎಂದರು. ರಾಜ್ಕುಮಾರ್ ಹಲಬರ್ಗೆ, ಆನಂದ್ ಚೌಹಾಣ್, ಅನಿಲ್ ನಿರ್ಮಳೆ, ಡಾಕ್ಟರ್ ಮಹೇಶ್ ಪುಲಾರಿ, ರಾಜು ಮಹಾರಾಜವಾಡಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಲುವಾಗಿ ಇಲ್ಲಿನ ಔರಾದ ತಹಶೀಲ್ದಾರ್ ಅವರಿಗೆ ಒಂದು ನನ್ನ ಕೊಡ್ತಾ ಇದ್ದೀವಿ, ಕೊಟ್ಟಿದ್ದೇವೆ. ಈ ಮುಂದೆ ನಾವು ಈ ಅವ್ರು ಏನಾದರೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕಾಳಜಿ ಒಳಿದ್ರು ಒಳ್ಳೆಯದಾಯ್ತು, ಇಲ್ಲಾಂದ್ರೆ ನಾವು ದೊಡ್ಡ ಮಟ್ಟದ ಒಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ಹೇಳಲ್ಪಡುತ್ತೇನೆ. ಅದೇ ರೀತಿ ಔರಾದ್ ತಾಲೂಕಿನಲ್ಲಿ ಮೊನ್ನೆ ನೋಡಿದ್ದೇವೆ, ತುಂಬ ರೈತರು ಬೆಳೆ ಬಿತ್ತಿದ್ದಾರೆ, ಬೆಳೆ ಬರಲಿಲ್ಲ, ತುಂಬ ಅನ್ಯಾಯವಾಗಿದೆ. ಎಲ್ಲ ಕಡೆ ನಾವು ಎಲ್ಲವರಿಗೆ ನಾವು ರೈತ ಅವರು ಇವರಿಗೆ ಹೋಗಿ ಭೇಟಿಯಾಗಿದ್ದೀವಿ, ನಾವು ಅವ್ರನ್ನೂ ಅದೇ ಹೇಳ್ತಾರೆ, ಇಲ್ಲ ಸರ್ ಬರ್ತದೆ ಬರ್ತದೆ. ಅದಕ್ಕೆ ಏನು ಬೆಳೆ ಹಾಳಾಗಿದೆ ಅದಕ್ಕೆ ಅವ್ರು ಮುವಾಜ ಕೊಡಬೇಕು, ಇಲ್ಲ ಅಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ಹೇಳುತ್ತೇವೆ.